ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ 11 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ ಆರೋಪಿಗಳನ್ನು ಗಲ್ಲು ಶಿಕ್ಷೆ ವಿಧಿಸಿ ಬಾಲಕಿಯ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ಕರ್ನಾಟಕ ಸರ್ಕಾರದ ರಾಜ್ಯಪಾಲ ಬೆಂಗಳೂರು ಇವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು. ಉಡುಪಿಯಲ್ಲಿ ನಡೆದ ಹಿಂದೂ ಬಾಲಕಿಯ ಖಾಸಗಿ ವಿಡಿಯೋ ಚಿತ್ರೀಕರಿಸಿದ ಯುವತಿಯರ ಪ್ರಕರಣಗಳನ್ನು ಎನ್ಐಎಗೆ ವಹಿಸಬೇಕೆಂದು ಕೇಳಿಕೊಂಡರು ಹಾಗೂ ಸಾವಳಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮಹಿಳಾ ಸದಸ್ಯೆ ಮೇಲೆ ಹಲ್ಲೆ, ಅಪಹರಣ ಮತ್ತು ಕೊಲೆ ಯತ್ನ ಪ್ರಕರಣ ಕುರಿತು ಶೀಘ್ರವಾಗಿ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರನ್ನು ಹಿಡಿದು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ವಿನಂತಿ ಮಾಡಿಕೊಂಡರು. ಈ ಸಮಯದಲ್ಲಿ ಶೋಭಾ ಭರಣಿ ಮಾತನಾಡಿದರು. ಇವತ್ತು ಗುಲ್ಬರ್ಗ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾದ ವತಿಯಿಂದ ನಾವೊಂದು ಪ್ರತಿಭಟನಾ ರ್ಯಾಲಿ, ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ಇತ್ತೀಚೆಗೆ ನೀವು ನಡೆದಿರುವಂತೆ ನಮ್ಮ ಆಳಂದ ಒಂದು ದೇವಂತಿಗೆಯ ಪ್ರಕರಣ, ಒಂದು 10 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮತ್ತು ದುರ್ಮರಣಕ್ಕೀಡಾಗಿದ್ದ ಒಂದು ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಸೊ ಆ ಒಂದು ಹಳ್ಳಿಯಲ್ಲಿ ಇವತ್ತು ಯಾವ ವಾತಾವರಣ ಇದೆ ಅಂತಂದರೆ ತಮ್ಮ ಮಕ್ಕಳಿಗೆ, ಹೆಣ್ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋಕ್ಕೆ ಭಯ ಪಡ್ತಂತಕ್ಕಂಥ ವಾತಾವರಣ ಇದೆ. ಸೊ ಈ ಕಾರಣಕ್ಕಾಗಿ ನಾವು 15-20 ದಿನ ಆದ ಘಟನೆ ಆದರೂ ಕೂಡ ಒಬ್ಬ ಆರೋಪಿನ ಅರೆಸ್ಟ್ ಮಾಡಿದಾದರೂ ಕೂಡ ನಾವೇನು ಅಂದ್ಕೊಂಡಿದ್ದೇವೆ ಅಂದರೆ, ಸರ್ಕಾರ ಇಲ್ಲಿವರೆಗೂ ಒಬ್ಬ ಮುಖ್ಯಮಂತ್ರಿ ಬಂದಿದ್ದರು, ಮೊನ್ನೆ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದರು, ನಾವು ಅಂದ್ಕೊಂಡಿದ್ದೇವೆ ಉಸ್ತುವಾರಿ ಮಂತ್ರಿಗಳು ಯಾವುದಕ್ಕೂ ಸಣ್ಣ ಪುಟ್ಟ ವಿಷಯಕ್ಕೂ ಪತ್ರಿಕೆಯಲ್ಲಿ ಬರುವಂಥ ಉಸ್ತುವಾರಿ ಮಂತ್ರಿಗಳು. ಅವತ್ತು ನಾವು ದೇವಂತಿಗೆ ಗ್ರಾಮಕ್ಕೆ ಕರ್ಕೊಂಡೋಗಿ ಆ ತಂದೆ ತಾಯಿಗೆ ಸಾಂತ್ವನ ಹೇಳ್ತಾರೇನೋ ಅಂದ್ಕೊಂಡಿದ್ದೆವು, ಅದು ಯಾವತ್ತು ನಡೀಲೇ ಇಲ್ಲ. ಸೊ ಇವತ್ತು ತಂದೆ ತಾಯಿ ಬಂದು ಆ ಊರಿನ ಹೆಣ್ಮಕ್ಕಳೆಲ್ಲ ಕೇಳ್ತಾ ಇದ್ದಾರೆ, ನಮಗೆ ಯಾವುದು ದುಡ್ಡು ಬೇಡ, ನಮಗೆ ಯಾವ ಪರಿಹಾರ ಬೇಡ, ಈ ಥರ ಘಟನೆ ಮತ್ತೊಮ್ಮೆ ನಡೆಯದಾಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಆತ ಈ ಥರ ಘಟನೆಗಳು ಇವತ್ತು ಬೆಂಗಳೂರಿನಲ್ಲಿ ಕೂಡ ನಾವು 2 ದಿವಸದಿಂದ ನೋಡಿದೆವು. ಒಂದು 65 ವರ್ಷದ ಪ್ರಾಂಶುಪಾಲ 10 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮಾಡಿದ ಘಟನೆ ಇವತ್ತು ನಾವು ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ. 15 ದಿವಸದ ಹಿಂದೆ ನಾವು ಒಂದು ನೇತ್ರಾವತಿ ಕಾಲೇಜಿನಲ್ಲಿ ಶೌಚಾಲಯದಲ್ಲಿ ವಿಡಿಯೋ ಪ್ರಕರಣ ನಾವು ನೋಡ್ತಾ ಇದ್ದೀವಿ. ಸರ್ಕಾರ ಉಡಾಫೆ ಉತ್ತರ ಕೊಡ್ತಾ ಇದೆ. ಏನು ಉತ್ತರ ಕೊಡ್ತಾ ಇದೆ ಅಂದರೆ, ನಕ್ರಿಗೆ ಮಾಡ್ಯಾರಿ ಅಂತೇಳಿ. ನಕ್ರಿಗೆ ಮಾಡೋ ವಯಸ್ಸು ಕಾಲೇಜ್ ಅಲ್ಲ ರೀ, ಹೆಣ್ಣು ಮಕ್ಕಳ ಮಾನ್ಯರ ಜೊತೆಗೆ ಆಟ ಆಡೋದು ನಕರಿ ಅಲ್ಲ, ಅದು ತಪ್ಪು ಯಾರೇ ಮಾಡಿರಲಿ, ಅದು ತಪ್ಪು ತಪ್ಪೇ. ತಪ್ಪಿಗೆ ಒಂದು ಶಿಕ್ಷೆ ಕೊಟ್ಟರೆ ಮತ್ತೊಂದು ಸಲ ಘಟನೆ ಆಗಂಗಿಲ್ಲ. ಸೊ ಆ ಕಾರಣಕ್ಕೆ ನಾವು ಹೇಳ್ತೀವಿ, ಇವ್ರೇನು ಮಾಡ್ತಾ ಇದ್ದಾರೆ ಸರ್ಕಾರ ಅಂದರೆ, ಮತಬೇಟೆಗೆ ಓಟಿಗಾಗಿ ಓಲೈಕೆ ಮಾಡ್ತಕ್ಕಂಥದ್ದು. ನಕರಿಗೆ ಮಾಡ್ಯಾರ ಅಂತೇಳಿ 8 ದಿವಸ ಅದನ್ನು ಪ್ರಕರಣನ ಇದು ರಿಜಿಸ್ಟರ್ ಆಗಿಕೊಡಂಗಿಲ್ಲ, ಎಫ್ಐಆರ್ ಆಗಿಕೊಡಂಗಿಲ್ಲ. ಸೊ ಈ ಥರ ಘಟನೆ ಆಗಬಾರ್ದು. ಯಾಕೆ ಸರ್ಕಾರ ಕಾನೂನಿನ ರಕ್ಷಣೆ ಕೊಡದೇ ಇದ್ದರೆ ನಾವು ಬೀದಿಗಳದ ಹೋರಾಟ ಮಾಡುವುದು ಅನಿವಾರ್ಯ ಆಗ್ತಾ ಇದೆ. ಸೊ ಮುಂದುವರೆದ ದಿನಗಳಲ್ಲಿ ಈ ವಿಷಯಕ್ಕೆ ತಕ್ಕಂಗೆ ನಾವು ಉಡುಪಿ ಘಟನೆ ಇರ್ಬೋದು, ದೇವಂತಿಗೆ ಪ್ರಕರಣ ಇರ್ಬೋದು, ಬೆಂಗಳೂರಿನಲ್ಲಿ ನಡೆದ ಮಗುವಿನ ಅತ್ಯಾಚಾರ ಪ್ರಕರಣ ಇರ್ಬೋದು, ಇವೆಲ್ಲದಕ್ಕೂ ನ್ಯಾಯ ಬೇಕು. ಮಹಿಳೆಗೆ ಮೊದಲು ಸುರಕ್ಷತೆ ಕೊಡಿ. ಸಾಧನೆಗೆ ಮಹಿಳೆಗೆ ಯಾವುದು ಕೊರತೆ ಇಲ್ಲ, ಅವಳು ಮಾಡಲಿಕ್ಕೆ ತಯಾರಿದ್ದಾಳೆ. ಆದರೆ ಸರ್ಕಾರ ಬಡಾಯಿ ಕೊಚ್ಕೋಬೇಡ್ರಿ. ನೀವು ಮೊದಲು ಆ ಒಂದು ನಮಗೆ ಬಿಟ್ಟು ನೀವು ಇದು ಕೊಟ್ಟು ಬೇಡಿಕೆ ಏನಂತಾರೆ, ಗ್ಯಾರಂಟಿಗಳು ಕೊಡಬೇಡಿ. ನಮಗೆ ಗ್ಯಾರಂಟಿ ಕೊಡೋದಾದರೆ ಕಾನೂನಿನ ಗ್ಯಾರಂಟಿ ಕೊಡಿ, ರಕ್ಷಣೆಯ ಗ್ಯಾರಂಟಿ ಕೊಡಿ. ನಾವು ಮಹಿಳೆಯರು ಮುಂದೆ ಬರಲಿಕ್ಕೆ ತಯಾರಿದ್ದೀವಿ. ಒಂದು ವೇಳೆ ನೀವು ಓಟಿಗಾಗಿ ನೀವು ಏನಾದರೂ ಉಡಾಫೆ ಉತ್ತರ ಕೊಡ್ತಾ ಹೋದರೆ ನಾವು ರೋಡಿಗಳದ್ದು ಅದಕ್ಕೆ ಪಾಠ ಕಲಿಸೋಕೆ ಕೂಡ ತಯಾರಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಶೋಭಾ ಬಾಣಿ ಅಂತ, OBC ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್, ಶಶಿಲ್ ನಮೋಶಿ, ಅವಿನಾಶ್ ಜಾಧವ್, ಚಂದು ಪಾಟೀಲ್, ಇತರ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳಗಿ, NKS TV 4, ಕಲಬುರಗಿ. ಆಳಂದ ತಾಲೂಕಿನ ದೇವಂತಿಗೆ ಗ್ರಾಮದಲ್ಲಿ ಒಂದು 11 ವರ್ಷದ ಬಾಲಕಿ ಅವರ ದೊಡ್ಡಮ್ಮನ ಮನೆಗೆ ಹೋಗಿ ಬರುವಾಗ ಅಲ್ಲಿನ ದುಷ್ಕರ್ಮಿಗಳು ಆ ಬಾಲಕಿಯನ್ನು ಅಪಹರಿಸಿ ಆಕೆ ಮೇಲೆ ಅತ್ಯಾಚಾರವನ್ನು ಮಾಡಿ ಆ ಅತ್ಯಾಚಾರವನ್ನು ಗುರುತು ಸಿಗದ ಹಾಗೆ ಮುಖದ ಮೇಲೆ ಆ್ಯಸಿಡನ್ನು ಹಾಕಿ ಒಂದು ಹಾಳು ಬಿದ್ದಂಥ ಬಾವಿಯಲ್ಲಿ ಅವಳನ್ನು ಎಸೆದು ಅಂದರೆ ಸಾಕ್ಷಿಯನ್ನು ನಾಶ ಮಾಡೋವಂಥ ಒಂದು ಕೃತ್ಯ ಮಾಡಿದ್ದಾರೆ. ಈ ಘಟನೆಯಾಗಿ ಕಳೆದ 20 ದಿನ ಆದರೂ ಕೂಡ ಅಲ್ಲಿನ ಸ್ಥಳೀಯ ಶಾಸಕರಾಗಲಿ ಇಲ್ಲೇ ನಮ್ಮ ಪೊಲೀಸ್ ಅಧಿಕಾರಿಗಳಾಗಲಿ ಯಾರೂ ಕೂಡ ಎಚ್ಚೆತ್ಕೊಂಡಿಲ್ಲ. 2 ದಿನ ಹಿಂದೆ ಅಂದರೆ ಸಿದ್ದರಾಮಯ್ಯ ಕಲಬುರಗಿ ನಗರಕ್ಕೆ ಬಂದರೂ ಕೂಡ ಇಂಥ ಘಟನೆ ಬಗ್ಗೆ ಒಂದೂ ಮಾತಾಡಿಲ್ಲ. ಸಿದ್ದರಾಮಯ್ಯವ್ರ ಬಗ್ಗೆ ಏನಾದರೂ ಕೇಳಿದ್ರೆ ಅವರು ಮಣಿಪುರ ಬಗ್ಗೆ ಮಾತಾಡ್ತಾರೆ. ಕರ್ನಾಟಕ ಮುಖ್ಯಮಂತ್ರಿ ಅವರು ಮಣಿಪುರ ಮುಖ್ಯಮಂತ್ರಿನೂ ಗೊತ್ತಾಗ್ತಾ ಇಲ್ಲ. ಅದೇ ರೀತಿ ನಮ್ಮ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಸದನದಲ್ಲಿ ಎಲ್ಲ ಸಣ್ಣ ಸಣ್ಣ ವಿಷಯ ಕೂಡ ದೊಡ್ಡ ದೊಡ್ಡ ಎತ್ತಿ ಹೈಲೈಟ್ ಮಾಡಿ ಮಾತಾಡ್ತಾರೆ. ಅದೇ ನಮ್ಮ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿ ಅವರ ಜಿಲ್ಲೆಯಲ್ಲಿ ಇಂಥ ಘಟನೆ ಆದರೂ ಕೂಡ ಅದ್ರ ಬಗ್ಗೆ ಇನ್ನೂ ಒಂದು ಕೂಡ ಮಾತಾಡಿಲ್ಲ. ಇದಾದಮೇಲೆ ನಮ್ಮ ಈ ಚುಂಚೋಳಿಯ ಐನೊಳಿ ಗ್ರಾಮ ಪಂಚಾಯತ್ ಸದಸ್ಯರನ್ನು ನಮ್ಮ ಭಾರತೀಯ ಜನತಾ ಪಂಚಾಯತ್ ಸದಸ್ಯರು ಕಾಂಗ್ರೆಸ್ ಸದಸ್ಯರು ಏನಾದರೂ ಮಾಡಿ ನಮ್ಮ ಸದಸ್ಯರಲ್ಲಿ
ಅಪಹರಣ ಮಾಡ್ತಾರೆ ಅಂತ ಡೌಟಿಂದ ಅವರು ಪುಣಾದಲ್ಲಿ ಒಂದು ಲಾಜಲ್ಲಿ ಇದ್ದರು. ಅಲ್ಲಿ ಕೂಡ ಅವರು ಕಾಂಗ್ರೆಸ್ ಬೆಂಬಲಿಗರು ಹೋಗಿ ಅವರ ಮೇಲೆ ಹಲ್ಲೆ ಮಾಡಿ ಅವರನ್ನು ರಿವಾಲ್ವರನ್ನು ತಲವಾರನ್ನು ಚಾಕುವನ್ನು ತೋರಿಸಿ ನಾಲ್ಕು ಜನರನ್ನು ಅಪಹರಣ ಮಾಡಿ ಕಲಬುರಗಿ ತೊಗೊಂಡು ಬಂದಿದ್ದಾರೆ. ಅದಾದಮೇಲೆ ನಮ್ಮ ದಕ್ಷಿಣ ಮತಕ್ಷೇತ್ರದ ಸೌಳಗಿ ಸೌಳಗಿ ಮತಕ್ಷೇತ್ರದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋ ಸಿಂದಗಿ ಸಿಂದಗಿ ಗ್ರಾಮ ಸೌಳಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ಕೂಡ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯೆ ನಾಗಮ್ಮ ತುಕ್ಕಪ್ಪ ಕೊಂಡೇದಂತ ಅವರು ತಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಸಮಯದಲ್ಲೂ ಕೂಡ ಆ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ಬೆಂಬಲಿಗರು ಆ ಮಹಿಳೆಯನ್ನು ನಾವು ಪೊಲೀಸರಂತ ಆ ಮಹಿಳೆ ಆ ಯಾವ ವ್ಯಕ್ತಿಗಳು ಆ ಮಹಿಳೆ ಹತ್ರ ಕಿಡ್ನ್ಯಾಪ್ ಮಾಡಕ್ಕೆ ಹೋಗಿ ಅವರು ಕೂಡ ಪಂಚಾಯತ್ ವ್ಯಾಪ್ತಿಯ ಸುತ್ತಮುತ್ತ ಹಳ್ಳಿಯವರೆಲ್ಲ ಬೇರೆ ಯಾವುದೋ ಊರಿದವರು ಅವರು ನಾವು ಕಾಂಗ್ರೆಸ್ ಬೆಂಬಲಿಗರು ಬಂದು ಆ ಮಹಿಳೆಯನ್ನು ಹಿಡಿದು ಎಳ್ಕೊಂಡು ಹೋಗ್ತಿರುವಾಗ ಅವ್ರ ಮಗ ಮಲ್ಲಿಕಾರ್ಜುನ್ ಆವಾಜನ್ನು ಕೇಳಿ ಹೋಗಿ ಹೋಗ್ತಾನೆ. ಆ ಮಲ್ಲಿಕಾರ್ಜುನ ಮೇಲೆ ಕೂಡ ಮಾರಣಾಂತಿಕ ಹಲ್ಲೆ ಆಗಿ ಅವನನ್ನು ಚಾಕುವಿನಿಂದ ಕುದಿಗೆ ಹುಡುಕೋದಾಗ ಹಿಂದೆ ಸಾದಾಗ ಅವನ ಕಾಲರ್ ಕೂಡ ಕಟ್ಟಾಗಿದೆ. ಮಹಿಳೆ ಮೇಲೆ ಕೂಡ ಹಲ್ಲೆ ಆಗಿದೆ, ಅವಳು ಬಟ್ ಕಟ್ಟಾಗಿದೆ, ಕೈಗೆ ಹತ್ತಿದೆ. ಆಮೇಲೆ ಅವಳನ್ನು ಎದೆ ಭಾಗದಲ್ಲಿ ಹೊಟ್ಟೆ ಭಾಗದ ಮೇಲೆ ಕೂಡ ಅವ್ರು ಹಲ್ಲೆ ಮಾಡಿದರು. ಅಂದರೆ ಈ ಸರ್ಕಾರಕ್ಕೆ ದಲ್ಲಿ ಒಂದು ಬಾಲಕಿ ಆಗಿರ್ಬೋದು ಮಹಿಳೆ ಆಗಿರ್ಬೋದು ಯಾರಿಗೂ ಕೂಡ ಮಹಿಳೆಯರ ಬಗ್ಗೆ ಇವ್ರಿಗೆ ಕಳಕಳಿಲ್ಲ. ಈ ಸರ್ಕಾರ ಗುಂಡಗಳ ಸರ್ಕಾರ, ಈ ಸರ್ಕಾರ ಲ್ಯಾಂಡ್ ಮಾಫಿಯಾ ಸ್ಯಾಂಡ್ ಮಾಫಿಯಾ ಈ ಜೂಜಾಟು ಅಡ್ಡ ನಡೆಸಿರುವಂಥ ಸರ್ಕಾರ. ಅದಕ್ಕಾಗಿ ನಾನು ಸ್ಥಳೀಯ ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಯವ್ರು ಹೇಳ್ತೀನಿ, ತಾವು ಉಸ್ತುವಾರಿ ಸಚಿವರು ಈ ಜಿಲ್ಲೆಯನ್ನು ಜವಾಬ್ದಾರಿ ಹೊತ್ಕೊಂಡವರು, ದಯವಿಟ್ಟು ಇಂಥ ಘಟನೆ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು. ಆ ವ್ಯಕ್ತಿಗಳಿಗೇನೆಂದರೆ ಒಂದು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಸೌಳಿಗೆಯಲ್ಲಿ ಆಗಿರುವ ಈ ಘಟನೆಗೆ ಕೇವಲ ಒಬ್ಬರನ್ನು ಮಾತ್ರ ಅರೆಸ್ಟ್ ಮಾಡಿದೆ, ಮಿಕ್ಕವರು ಇನ್ನೂ ಕೂಡ ಹಾಗೆ ಅದೇ ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ನಮ್ಮ ಜಿಲ್ಲಾಡಳಿತ ಕೂಡ ಮನವಿ ಮಾಡ್ತೀನಿ, ಇಮಿಡಿಯೇಟ್ ಆಗಿ ಅವರನ್ನು ಅರೆಸ್ಟ್ ಮಾಡಿ ಅವರನ್ನು ಬಂಧನಗೊಳಿಸ್ಬೇಕಂತ ನಾನು ವಿನಂತಿ ಮಾಡ್ತೀನಿ. ಸಿದ್ದಾಜಿ ಪಾಟೀಲ್, BJP ನಗರ ಜಿಲ್ಲಾ ಅಧ್ಯಕ್ಷ. ಜನತಾ ಪಕ್ಷ ಮಹಿಳಾ ಮೋರ್ಚಾದ ವತಿಯಿಂದ ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಮಹಿಳೆಯರ ಮೇಲೆ ಅತ್ಯಾಚಾರದ ಬಗ್ಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ಇತ್ತೀಚೆಗೆ ಅಳನ್ ತಾಲೂಕಲ್ಲಿ ನಡೆದಂಥ ಒಂದು ಘಟನೆ, 11 ವರ್ಷ ಬಾಲಕಿಯವರ ಮೇಲೆ ಅತ್ಯಾಚಾರವನ್ನು ಮಾಡಿ ಕೊಲೆಯನ್ನು ಮಾಡಿದ್ದಾರೆ. ತಪ್ಪಿಸ್ತರ ಬಗ್ಗೆ ದೂರನ್ನು ಕೊಟ್ಟಿದ್ರೂ ಕೂಡ ಇನ್ನೂ ಯಾವುದೂ ಕ್ರಮವನ್ನು ಕೈಗೊಂಡಿಲ್ಲ, ಬರೀ ಅರೆಸ್ಟ್ ಮಾಡಿದ್ದಾರೆ. ಆದರೆ ಅಳನ್ ತಾಲೂಕಿನಲ್ಲಿ 6 ತಿಂಗಳಲ್ಲಿ 2ನೇ ಘಟನೆ ಈ ಥರ ನಡೆದಿದ್ದು. 2ನೇ ಘಟನೆ ಅಂತಂದ್ರೆ ದುರ್ದೈವ ಸಂಗತಿ ಅಂತಂದರೆ ಮಕ್ಕಳು ಇವತ್ತು ಶಾಲೆಗೆ ಹೋಗಲಿಕ್ಕೆ ಬಳೆ ಭಯ ಪಡ್ತಾ ಇದ್ದಾರೆ, ಹೆಣ್ಮಕ್ಳು ಓಡಾಡಲಿಕ್ಕೆ ಹೆದರಿಕೆ ಇದೆ. ಅಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿ ಹೋಗಿದೆ? ಮಾನ್ಯ ಪರಮೇಶ್ವರ ಅವರೇ, ತಕ್ಷಣ ಯಾರೇ ತಪ್ಪಿಸ್ತಿದ್ದಾರೆ ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು. ತಪ್ಪಿಸ್ತರು ಯಾರಿದ್ದಾರೆ ಅಂತಂದು ಅಧಿಕಾರಿಗಳಿಗೆ ಅಲ್ಲಿ ಪೊಲೀಸ್ ಇಲಾಖೆಯವ್ರಿಗೆ ಗೊತ್ತಿದೆ, ತಕ್ಷಣ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳ್ರಿ. ಇವತ್ತು ಗ್ರಾಮ ಪಂಚಾಯತಿಯ ಸಿಂದಗಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ಅವರು ತಮಗೆ ಬೇಕಾದಂತೆ ಮಾಡಲಿಲ್ಲ, ಅಥವಾ ಚುನಾವಣೆಯಲ್ಲಿ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಅವ್ರ ಪರವಾಗಿ ಹೇಳೋದಿಲ್ಲ ಅಂತ ಅನ್ನೋದು, ಅವ್ರ ಮಗನಿಗೆ ಚಾಕುವಿಂದ ಇರಿತಾರೆ. ಈ ರೀತಿ ಚಿಂಚೋಳಿಯಲ್ಲಿ ಕೂಡ ಘಟನೆ ನಡೆದಿದೆ. ಒಟ್ಟಾರೆ ಕಾನೂನು ಸುವ್ಯವಸ್ಥೆ ಇಲ್ಲ, ಮಹಿಳೆಯರಿಗೆ ಯಾವ ರೀತಿಯ ರಕ್ಷಣೆ ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ಈ ರೀತಿಯ ಘಟನೆ ನಡೆದರೆ ಭಾರತೀಯ ಜನತಾ ಪಕ್ಷ ಇನ್ನೂ ಉಗ್ರವಾದಂಥ ಹೋರಾಟ ಕೂಡ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ತಕ್ಷಣ ಈ ಇಲ್ಲಿ ಉಡುಪಿಯಲ್ಲಿ ನಡೆದಂಥ ಘಟನೆಗೆ ಇವತ್ತು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ತಾವು ವಹಿಸಬೇಕು. ಒಟ್ಟಾರೆ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು, ಇಲ್ಲದಿದ್ದರೆ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ಅಂತ ನಾನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ಹೇಳಿ ಬಯಸ್ತಾ ಇದ್ದೇನೆ. ಗೃಹಮಂತ್ರಿಗಳೇ, ಮೊನ್ನೆ ತಾನೇ ಗುಲ್ಬರ್ಗಕ್ಕೆ ಬಂದು ಇವತ್ತು 5ನೇ ತಾರೀಕಿಗೆ ಶಕ್ತಿ ಅಂತ ಒಂದು ಕಾರ್ಯಕ್ರಮಕ್ಕೆ ತಾವು ಚಾಲನೆಯನ್ನು ಕೊಡ್ಲಿಕ್ಕೆ ಬರ್ತೀರಿ. ಆದರೆ ನಿಮ್ಮ ಕರ್ತವ್ಯವಾಗಿತ್ತು ಅಳನ್ ತಾಲೂಕಾಗೆ ಅಲ್ಲಿ ನಡೆದಂಥ ಯಾರು ತಂದೆ ತಾಯಿ ಪಾಪಿ ಇವತ್ತು ಅಳ್ತಾ ಇದ್ದಾರೆ ಅವ್ರ ಮನೆಗೆ ಹೋಗಿ ಸಂತವನ ಹೇಳಿ ಅವ್ರಿಗೆ ಕಂಪೆನ್ಸೇಷನ್ ಕೊಡಲಿಕ್ಕೆ ನೀವು ಮುಂದಾಗಲಿಲ್ಲ. ದುರ್ದೈವದ ಸಂಗತಿ ಅಂತಂದರೆ ಒಬ್ಬರು ಮಂತ್ರಿಗಳು ಯಾರೂ ಅಲ್ಲಿ ಇವತ್ತಿನವರೆಗೆ ಹೋಗಿಲ್ಲ. ಏನರ್ಥ ಇದು? ನೀವು ಬರೀ ನಿಮ್ಮ ಗ್ಯಾರಂಟಿ ಸ್ಕೀಮ್ಗಳು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗಿ ಇವತ್ತು ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಅತ್ಯಾಚಾರ ನಡೀತಾ ಇದೆ, ಇದನ್ನು ನಾವು ಯಾರು ಸಹಿಸೋದಿಲ್ಲ ಅಂತ ನಾನು ಹೇಳಿ ಬಯಸ್ತಾ ಇದ್ದೇನೆ. ತಕ್ಷಣ ಪರಮೇಶ್ವರ ಅವರು ಇಲ್ಲಿ ಘಟನೆಗೆ ಬಂದು ಇಲ್ಲಿ ಪರಿಶೀಲನೆ ಮಾಡಿ ತಾವು ನ್ಯಾಯವನ್ನು ಒದಗಿಸ್ಬೇಕಂತ ಒತ್ತಾಯ ಮಾಡ್ತೀನಿ.